ಎಲ್ರಿಗೂ ನಮಸ್ಕಾರ. ಕೋಲಾರ ಜಿಲ್ಲಾ ಮುಳಬಾಲ್ ತಾಲೂಕು ಎನ್ನವಡ್ಡಲ್ಲಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಇವತ್ತಿನ ರೇಟು 50 ರಿಂದ 130 150 ವರೆಗೂ ಹೋಗಿದೆ. ಅಂದ್ರೆ ಏನು ಅಂದ್ರೆ ಸತತ ಮಳೆ ಬೀಳ್ತಾ ಇರೋವರೆಗೂ ತೋಟದಲ್ಲಿ ಡ್ಯಾಮೇಜ್ ಜಾಸ್ತಿ ಆಗಿದೆ. ಅಂಗಮಾರಿ ಈ ಊಜಿ ಎಲ್ಲ ಕಮ್ಮಿ ಆಗಿದೆ. ಇವಾಗ ಈ ಅಂಗಮಾರಿ ಅಂತ ಒಂದು ಸ್ಟಾರ್ಟ್ ಆಗಿದೆ. ಇವಾಗ ಆ ಅಂಗಮಾರಿ ಬಂದದಿಂದ ಎಲ್ಲ ಪಾರ್ಸಲ್ ಒಡೆಯೋರೆಲ್ಲ ಡೆಲ್ಲಿ ಕಲ್ಕತ್ತಾ ಗುಜರಾತ್ ಎಲ್ಲ ಕಡೆಯಿಂದ ಬರೋರು ಒಂದು 10 ದಿನದಿಂದ ಯಾರು ಪಾರ್ಸಲ್ ಅವರು ಬರಲಿಲ್ಲ. ಅದಕ್ಕೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಟೊಮೆಟೊ ಬರ್ತಾ ಇದೆ. ಒಂದು ಏನಂದ್ರೆ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಒಂದು 50 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ. ಕಲರ್ ಕ್ವಾಲಿಟಿ ಇರುತ್ತೆ ಅಂತ ಇಲ್ಲಿಗೆ ಬರ್ತಾ ಇದ್ರು. ಅದಕ್ಕೆ ಇವಾಗ ಟೊಮೆಟೊನೂ ಜಾಸ್ತಿ ಬರ್ತಾ ಇದೆ, ಯಾಕಂದ್ರೆ ಪಾರ್ಸಲ್ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಪಾರ್ಸಲ್ ಬಂದಿದ್ರೆ ಅವರು ಒಂದು 10 ಲೋಡ್ ಹೊಡೆದ್ರೂ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಇಂಥ ಟೈಮಲ್ಲಿ ಮಳೆ ಬಿದ್ದು ಡ್ಯಾಮೇಜು ಈ ಥರ ಅಂಗಮಾರಿ ಬಂದು ಈ ಟೊಮೆಟೊ 4 ದಿವಸ ಜರ್ನಿ ಆಗಬೇಕಂದ್ರೆ ಅದು ಹೋಗಲ್ಲ, ಇಲ್ಲೇ ಇದು ಡ್ಯಾಮೇಜ್ ಆಗುತ್ತೆ. ಇದು ಜ್ಯೂಸ್ ಕೂಡ ತೆಗಿಯಲ್ಲ ಅವರು. ಅದಕ್ಕೆ ಒಂದು ಕ್ವಾಲಿಟಿ ಅಂದರೆ ಈ ಥರ ಕ್ವಾಲಿಟಿ ಸ್ಟಾರ್ಟ್ ಆದ ತಕ್ಷಣ ಅವರೇ ಬಂದು ಅದು 300 ಆಗಲಿ 400 ಆಗಲಿ ಅವ್ರು ತೆಗಿತಾರೆ. ಯಾಕಂದರೆ ಈ ಟೊಮೆಟೊ ಇದು 4 ದಿವಸ ಜರ್ನಿ ಆಗುತ್ತೆ. ಈ ಜರ್ನಿ ಆಗೋ ಟೊಮೆಟೊ ಬೇಕು ಅವ್ರಿಗೆ. ಅದಕ್ಕೋಸ್ಕರ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬಿಸಿಲು ಬರ್ತಾ ಇದೆ. ಒಂದು 5-6 ದಿವಸ ಆದಮೇಲೆ ಬಿಸಿಲು ಜಾಸ್ತಿ ಆದಾಗ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿ ಬಂದಾಗ ನೆನೆ ಫೋನ್ ಮಾಡಿದ್ರು, ಕ್ವಾಲಿಟಿ ಬಂದ ತಕ್ಷಣ ಫೋನ್ ಮಾಡಿ ಬರ್ತೀವಿ ಅಂತ. ಒಂದು 4-5 ದಿವಸದಲ್ಲಿ ಬಂದು ಪಾರ್ಸಲ್ ಹೊಡಿತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಬಂದ ತಕ್ಷಣ 250-300 ರೂಪಾಯಿಗೆ ಹೋಗುತ್ತೆ. ಅದಕ್ಕೆ ಬೇರೆ ಹೊರರಾಜ್ಯಗಳಿಗೆ ಟೊಮೆಟೊ ಹೋಗಿಲ್ಲ. ಅದಕ್ಕೋಸ್ಕರ ಇವತ್ತು ಮಾರ್ಕೆಟ್ ಡೌನ್ ಆಗಿದೆ. ಮಳೆಯಿಂದ ರೈತರಿಗೆ ನಷ್ಟ ಆಗ್ತಾ ಇದೆ. ಆ ಮಳೆ ಬಂದ ತಕ್ಷಣ ಇವಾಗ ಪಾರ್ಸಲ್ ಹೋಗಲ್ಲ, ಅದಕ್ಕೋಸ್ಕರ ಲಾಸ್ ಆಗ್ತಾ ಇದೆ. ಇದಕ್ಕೋಸ್ಕರ ಒಂದು 5-6 ದಿವಸದಲ್ಲಿ ಸ್ವಲ್ಪ ಬಿಸಿಲು ಬಂದಾಗ ಅವರು ವ್ಯಾಪಾರ ಸ್ಥಳದಿಂದ ಬರ್ತಾರೆ, ಪಾರ್ಸಲ್ ಹೊಡಿತಾರೆ, ಒಳ್ಳೆ ರೇಟ್ ಬರುತ್ತೆ. ಅಂದರೆ ಅದು ಡ್ಯಾಮೇಜು ಮಳೆ ಬಿದ್ದಾಗಿಂದ ರೇಟ್ ಕಡಿಮೆ ಆಗಿದೆ. ಅಲ್ಲ, ಟೊಮೆಟೊ ಒಂದೇ ಥರ ಕಾಣಿಸುತ್ತೆ ಅಂದರೆ ನೋಡಿ, ಈ ಕ್ವಾಲಿಟಿ ಇರುತ್ತೆ, ಇದು ಗೊತ್ತಾಗಲ್ಲ. ಇದು ಕ್ವಾಲಿಟಿ ಗೊತ್ತಾಗಲ್ಲ. ಈ ಥರ ಮಳೆಯಿಂದ ಡ್ಯಾಮೇಜ್ ಆಗಿರೋದು, ಇದು ಮಳೆಯಿಂದ ಈ ಥರ ಆಗಿರೋದು. ಇವತ್ತು ಇಲ್ಲೇ ಅಂದರೆ ಇದು 1-2 ದಿವಸ ಕೂಡ ಆಗಲ್ಲ ಜರ್ನಿ. ಇದು ಈ ಥರ ಇರುತ್ತೆ. ಅಂದರೆ ಕ್ವಾಲಿಟಿ ಇದು ಇದೆಯಲ್ಲ, 4 ದಿವಸ ಅಲ್ಲ 5 ದಿವಸ ಜರ್ನಿ ಆಗುತ್ತೆ. ಆ ಕ್ವಾಲಿಟಿ ಅವ್ರು ಎತ್ಕೊತಾರೆ. ಅಂದರೆ ಇದು ಕೂಡ ಅದೇ ಕ್ವಾಲಿಟಿನೇ, ಮಳೆಯಿಂದ ಡ್ಯಾಮೇಜ್ ಆಗಿದೆ. ಮಳೆಯಿಂದ ಡ್ಯಾಮೇಜ್ ಆಗಿದೆ, ಮಳೆಯಲ್ಲಿಂದ ಇದು ಕ್ವಾಲಿಟಿನೇ ಇರ್ತಾ ಇತ್ತು. ಇವಾಗ ತೋಟದಲ್ಲಿ ಏನಾಗಂದರೆ ಅರ್ಧ ಕಿತ್ತಿದ್ರೆ ಅರ್ಧ ಕೆಳಗಿದ್ದು ಹೋಗ್ತಾ ಇದೆ. ಆ ಡ್ಯಾಮೇಜ್ ಬರೋದು ಅವಾಗೆ. ತೋಟಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ನೋಡಿ, ಇವಾಗ ರೇಟ್ ಡೌನ್ ಆಗಿದೆ ಅಂತ ರೈತರು ಇದು ಮಾಡಬಾರ್ದು. ಒಂದು 10 ದಿವಸ ಬಿಸಿಲು ಇದೇ ಥರ ಬಂದರೆ ರೇಟ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಒಳ್ಳೆ ಮದ್ದು ಹೊಡ್ಕೊಂಡು ಒಳ್ಳೆ ಗೊಬ್ಬರ ಬಿಟ್ಟು ಒಳ್ಳೆ ನೋಡ್ಕೋಬೇಕು. ಯಾಕಂದರೆ ರೇಟ್ ಒಂದು 10 ದಿವಸದಲ್ಲಿ ರೇಸ್ ಆಗುತ್ತೆ. ಆವಾಗ ಅನ್ಕೊತಾರೆ, ಅಯ್ಯೋ ನಾವು ನೋಡ್ಕೋಬೇಕಾಗಿತ್ತು ಅಂತ. ರೇಟ್ ಅಂತೂ ರೇಸ್ ಆಗುತ್ತೆ, ಯಾಕಂದರೆ ಬಿಸಿಲು ಬರ್ತಾ ಇದೆ, ಡ್ಯಾಮೇಜು ಕಡಿಮೆ ಆಗುತ್ತೆ, ಪಾರ್ಸಲ್ ಅವ್ರು ಎಲ್ಲರೂ ಬರ್ತಾರೆ, ಒಳ್ಳೆ ರೇಟ್ ಬರುತ್ತೆ. ಈ ಡ್ಯಾಮೇಜಿಂದ ಇದು ಯಾರು ವ್ಯಾಪಾರಸ್ಥರು ಬರಲಿಲ್ಲ. ಎಲ್ಲಿನೋ ಇವಾಗ ಚೆನ್ನೈಯಲ್ಲಿ ಫುಲ್ಲು ಮಳೆ, ಎಲ್ಲಿ ನೋಡಿದ್ರೂ ಮಳೆ. ಅಲ್ಲಿ ಕೂಡ ಅಷ್ಟೇ, ಒಂದು ಅಂಗಡಿಗಳಲ್ಲಿ 50 ಲೋಡ್ ಮಾಡಿದ್ರೆ, ರೋಡಲ್ಲಿ 50 ಲೋಡ್ ಮಾಡಿರ್ತಾರೆ ಬೆಳಗ್ಗೆ 6-5 ರಿಂದ 7 ಗಂಟೆವರೆಗೂ. ಅವ್ರು ಮಾರೋಕ್ಕಾಗಲ್ಲ, ತೆಗಿಯೋರು ಬರೋಕ್ಕಾಗಲ್ಲ ಅಲ್ಲಿ. ಅದಕ್ಕೋಸ್ಕರ ಮಳೆಯಿಂದ ಇದಾಗಿದೆ. ಇವಾಗ ಬಿಸಿಲು ಬರ್ತಾ ಇದೆ, ಒಳ್ಳೆ ರೇಟ್ ಬರುತ್ತೆ ಗ್ಯಾರಂಟಿ ಇದೆ. ಯಾಕಂದರೆ ಬಿಸಿಲು ಬಂದಾಗ ಎಲ್ಲ ಪಾರ್ಸಲ್ ಕಡುತ್ತೆ. ಎಲ್ಲ ಮಾರ್ಕೆಟಲ್ಲಿ, ಕೋಲಾರ ಆಗಲಿ ಒಡ್ಡಲ್ಲೇ ಆಗಲಿ, ಯಾವ ಮಾರ್ಕೆಟಲ್ಲೂ ಡ್ಯಾಮೇಜ್ ಇದೆ. ಅದಕ್ಕೋಸ್ಕರ ಯಾರು ಹೊರರಾಜ್ಯಗಳಿಂದ ವ್ಯಾಪಾರಸ್ಥರು ಬರ್ತಾಯಿಲ್ಲ, ಗ್ಯಾರಂಟಿ ಬರ್ತಾರೆ. ಬಿಸಿಲು ಬಂದ ತಕ್ಷಣ ರೇಟ್ ಕ್ವಾಲಿಟಿ ಬರುತ್ತೆ. ಇವಾಗ ಕೂಡ ಕ್ವಾಲಿಟಿ ಇರೋದು ಚೆನ್ನಾಗಿರೋದು ಇರೋದ್ರಲ್ಲಿ 120-140-150 ಹೋಗ್ತಾ ಇದೆ. ಕ್ವಾಲಿಟಿ ಇರೋದೆಲ್ಲ 50-60-70 ಹೋಗ್ತಾ ಇದೆ. ಅದನ್ನು ಕ್ವಾಲಿಟಿ ಮಾಡ್ತಾರೆ, ಸೆಕೆಂಡ್ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಅಂತ ಆ ಕ್ವಾಲಿಟಿಯಲ್ಲಿ ತೆಗಿತಾ ಇದ್ದಾರೆ. ಯಾವ ಆದಷ್ಟು ಜ್ಯೂಸ್ಗೆ ಹೋಗ್ತಾ ಇದೆ. ಜ್ಯೂಸಲ್ಲಿ ಕೂಡ ತುಂಬ ಹೋಗಿದೆ, ಅಲ್ಲಿ ಕ್ಯೂಲ್ಲಿ ನಿಂತ್ಕೊಂಡಿದೆ ಗಾಡಿಗಳು. ಅದಕ್ಕೋಸ್ಕರ ಯಾವಾಗ ಬಿಸಿಲು ಬಂದು ಕ್ಲಿಯರ್ ಆಗುತ್ತೋ ಆವಾಗ ವ್ಯಾಪಾರಸ್ಥರು ಬರ್ತಾರೆ, ಗ್ಯಾರಂಟಿ ಹೋಗಿ ರೇಟು ಬರುತ್ತೆ. ಅದಕ್ಕೋಸ್ಕರ ರೈತರು ತೋಟನ್ನು ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಇವಾಗ ರೇಟ್ ಕಡಿಮೆ ಅಂತ ಅದು ಕೇರ್ಲೆಸ್ ಮಾಡೋದು ಬೇಡ. ಒಳ್ಳೆ ಒಂದು 8-10 ದಿವಸದಲ್ಲಿ ರೇಟ್ ಬರುತ್ತೆ. ಅದನ್ನು ಕರೆಕ್ಟಾಗಿ ಜೋಪಾನಾಗಿ ನೋಡಿಕೊಂಡ್ರೆ, ಒಳ್ಳೆ ಮುದ್ದು ಹೊಡೆದು ಒಳ್ಳೆ ಗೊಬ್ಬರ ಬಿಟ್ಟು ರೆಡಿ ಮಾಡಿರಿ, ಗ್ಯಾರಂಟಿ ರೇಟ್ ಬರುತ್ತೆ. ಬಿಸಿಲು ಬಂದ ತಕ್ಷಣ ಬರ್ತಾರೆ, ವ್ಯಾಪಾರಸ್ಥರು ಹೇಳಿದ್ದಾರೆ, ನಿಮಗೆ ಕ್ವಾಲಿಟಿ ಬಂದ ತಕ್ಷಣ ನಾವು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಚೆನ್ನೈ ಜಾಸ್ತಿ, ಯಾಕಂದರೆ ಎಲ್ಲಿನೂ ಇನ್ನೆಲ್ಲ ಚೆನ್ನೈ, ಮಧುರೈ ಕಡೆ ದಿಂಡಗಲ್ ಏರಿಯಾ, ಈ ಕಡೆ ಬಂದು ಚೆನ್ನೈ, ಇಲ್ಲೇ ಹೋಗ್ತಾರೆ ಎಲ್ಲ ಟೊಮೆಟೊಗಳು. ಎಷ್ಟೋ ಒಂದು ನಮ್ಮ ಚಿತ್ತೂರು ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕಲ್ಲಿ 10 ಮಾರ್ಕೆಟ್ಗಳಿದೆ. ಅಷ್ಟು 10 ಮಾರ್ಕೆಟ್ಗಳೂ ಈ ತಮಿಳ್ನಾಡಿಗೆ ಹೋಗಬೇಕು. ಯಾವಾಗ 4 ದಿವಸ ಜರ್ನಿ ಆಗಬೇಕು, ಯಾಕಂದರೆ ಇದು 4 ದಿವಸ ಜರ್ನಿ ಆಗಿ ಕ್ವಾಲಿಟಿ ಅಲ್ಲಿರಬೇಕು. ಅಲ್ಲಿ ಕ್ವಾಲಿಟಿ ಇಲ್ಲಾಂದರೆ ಅಲ್ಲಿ ಅವ್ರು ಇದಾಗಲ್ಲ. ಅದಕ್ಕೋಸ್ಕರ ಇಲ್ಲಾನು ಇಲ್ಲಿ ಇವಾಗ ಹೋಗೋದು. ಅದರಲ್ಲೂ ಚೆನ್ನೈಯಲ್ಲಿ ಮಳೆ
ಅದಕ್ಕೋಸ್ಕರ ಇವಾಗ ಮೂರು ದಿವಸಕ್ಕೆ ಮುಂಚೆ 150 200 250 ವರೆಗಿತ್ತು ಅದು ಇನ್ನೂ ಡೌನ್ ಆಗಕ್ಕೆ ಅದು ಈ ಮಳೆಯಿಂದ ಇದು ಡ್ಯಾಮೇಜ್ ಜಾಸ್ತಿ ಬರ್ತಾ ಇದೆ ಡ್ಯಾಮೇಜ್ ಖರೀದಿ ಮಾಡುವ ವ್ಯಾಪಾರಸ್ಥರಿಗೆ ಅವರಿಗೂ ಕೂಡ ಲಾಸ್ ಆಗ್ತಾ ಇರುತ್ತಲ್ಲ ಯಾರಿಗೆ ಅವರು ಖರೀದಿ ಮಾಡ್ತಾರಲ್ಲ ವ್ಯಾಪಾರಸ್ಥರು ಅಲ್ಲಿ ಹೋಗುವವರಿಗೂ ಡ್ಯಾಮೇಜ್ ಆಗೋದು ವ್ಯಾಪಾರಸ್ಥ ಲಾಸ್ ಅಂತ ಹೇಳಕಾಗಲ್ಲ ಯಾವಾಗ ಅವರು ಲಾಭ ಬಂದ್ರೂ ನಮಗೆ ಲಾಭ ಬರಲಿಲ್ಲ ಅಂತಾರೆ ವ್ಯಾಪಾರಸ್ಥನ ನಾವು ಹೇಳಕಾಗಲ್ಲ ಕ್ವಾಲಿಟಿ ಇಲ್ಲ ಅಂತೆ ಅಷ್ಟೇ ಇನ್ನೇನಿಲ್ಲ ಕ್ವಾಲಿಟಿ ಇವಾಗ ಇವಾಗ 150 ತೆಗೆದ್ರೆ 100 200 ರೂಪಾಯಿ ಮಾರಬೇಕು ಅನ್ಕೋಕ ಕ್ವಾಲಿಟಿ ಬೇಕು ಅದು 50 ರೂಪಾಯಿ ತಮಟಕ್ಕೆ 200 ರೂಪಾಯಿ ಮಾರಕಾಗಲ್ಲ ಅವರು ವ್ಯಾಪಾರಸ್ಥರು ಯಾವತ್ತೂ ನನಗೆ ಲಾಭ ಬಂದಿದೆ ಅಂತ ಯಾವತ್ತೂ ಹೇಳಲ್ಲ ಅವರು ನನಗೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ನಾವು ಕ್ವಾಲಿಟಿ ಕೊಡಬೇಕು ಅವರನ್ನ ಕೇಳೋದೇ ಇಲ್ಲ ನಾವು ನಿಮಗೆ ಲಾಸ್ ಆ ಲಾಭ ಅಂತ ಅವರು ಯಾವಾಗನ ಕೇಳಿ ನನಗೆ ಲಾಸ್ 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 ಅಂತ ಆದರೆ ರೈತರನ್ನ ಕೇಳೋರು ಇಲ್ಲ ನಿಮಗೆ ಲಾಸ್ ಆಗಿದೆಪ್ಪ ನೀನು 1 ಎಕರೆಗೆ 2 ಲಕ್ಷ ಖರ್ಚು ಮಾಡಿದ್ಯಾ ನಿಮಗೆ ಲಾಸ್ ಆಗಿದೆ ನಿಮಗೆ ಒಂದು 50 ರೂಪಾಯಿ ಹಾಕಿ ಕೊಡ್ತೀನಿ ಅಂತ ಯಾರು ಕೇಳಲ್ಲ ಅದಕ್ಕೆ ಯಾಕೆ ಅವರನ್ನ ಕೇಳಬೇಕು ಅವರು ಕೇಳಷ್ಟಿಲ್ಲ ನಾವು ಇವತ್ತು ಮಿನಿಮಮ್ 1 ಲಕ್ಷ ಮೇಲೆ ಬಾಕ್ಸ್ ಬಂದಿದೆ ಮಾರ್ಕೆಟ್ ಗೆ ಆವಾಗ ಏನಂತ ಇದು ಟೊಮೆಟೋ ಎಲ್ಲ ತಮಿಳುನಾಡಿಗೆ ಹೋಗಬೇಕು 50,000 ಬಂದಾಗ 50,000 ಬಂದಾಗ ಅದು 2,000 ತೆಗೆ ಅವನಿಗೆ 1,000 ಬಾಕ್ಸ್ ಸಿಕ್ಕುತ್ತೆ ಆವಾಗ ಅವನು 50 ರೂಪಾಯಿ ಜಾಸ್ತಿನೇ ತೆಗಿತಾನೆ ಈ ಬಿಸಿಲು ಬಂದ ತಕ್ಷಣ ಟೊಮೆಟೋ ಸ್ವಲ್ಪ ಕಡಿಮೆ ಆಗುತ್ತೆ ರೇಟ್ ರೇಜ್ ಆಗುತ್ತೆ ಹಂಗೆ ಟೊಮೆಟೋ ಇಲ್ಲಿ ಕಡಿಮೆ ಬರುತ್ತೆ ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇನ್ನೊಂದು ಇದೇ ಟೊಮೆಟೋ ಕೂಡ ಪಾರ್ಸೆಲ್ ಅವರು 20 ಗಾಡಿ ತೆಗೆದಿದ್ರೆ 250 ರಿಂದ 300 ವರೆಗೂ ಹೋಗ್ತಾ ಇತ್ತು ಇದೇ ಟೊಮೆಟೋ ಇವತ್ತು ಕೂಡ ಪಾರ್ಸೆಲ್ ಅವರು ಇದ್ದಿದ್ರೆ 250 ರಿಂದ 300 ರೂಪಾಯಿ ಹೋಗ್ತಾ ಇತ್ತು ರೈತರಿಗೆ ಅದೇ ನಾನು ಹೇಳ್ತಾ ಇರೋದು ಇವತ್ತು ಲಾಸ್ ಆಗಿದೆ ರೈತರಿಗೆ ಲಾಸು ಇದು ನೋಡಿ 2 ಲಕ್ಷ ಖರ್ಚು 1 ಎಕರೆಗೆ ಅಂದ್ರೂ 3 ಎಕರೆ ಮಾಡಿದ್ರೆ 4 ಎಕರೆ ಮಾಡಿದ್ರೆ ಲಾಸ್ ಲಾಸೇ ಅದರಲ್ಲಿ ಇರೋ ತೋಟಗಳನ್ನು ಆಗಿರೋ ತೋಟಗಳನ್ನು ಆಯ್ತು ಇನ್ನು ಇರೋ ತೋಟಗಳನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡ್ರೆ ಒಂದು 10 ದಿವಸದಲ್ಲಿ ಒಂದು ಸ್ವಲ್ಪ ರೇಟ್ ಬರ್ಬೋದು 200 ರಿಂದ 50 ರಿಂದ 100 ರೂಪಾಯಿವರೆಗೂ ಬರ್ಬೋದು ಯಾಕಂದರೆ ಇವರು ಪಾರ್ಸಲ್ ಬರ್ತದೆ ರೈತರು ಅದು ಕರೆಕ್ಟಾಗಿ ಗ್ಯಾರಂಟಿಯಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ರೈತರು ಬರುತ್ತೆ ಅಂತ ನಾನು ಸಂದೇಶ ಕೊಡ್ತೀನಿ ಆ ದಿವಸದಲ್ಲಿ ಯಾಕಂದರೆ ಬಿಸಿಲು ಬರ್ತಾ ಇದೆ ರೇಟ್ ಬರಬಹುದು ಆ ರೇಟ್ ಬರಬೇಕು ರೈತರಿಗೆ ಬರಬೇಕು ಅಂತ ಯಾಕಂದರೆ ಈ ತೋಟನ ಹೋಗಲಿ ಇನ್ನೊಂದು ತೋಟದಲ್ಲೇನ ಬಂದರೆ ಬಂಡವಾಳನಾಗುತ್ತೆ ಅದು ಹಾಕಕ್ಕೆ ಏನು ಸತತ ಒಂದು 3 ವರ್ಷದಿಂದ ಇದೇ ಥರ ಆಗೋಗಿದೆ ಯಾವುದೋ ಸೆಂಟ್ರಲ್ಲಿ ಒಂದು 2 ತಿಂಗಳು 1 ತಿಂಗಳು ಮಾರುತ್ತೆ ಆವಾಗ ಒಬ್ಬ ರೈತರಿಗಿದೆ ಒಬ್ಬ ರೈತರಿಗಿರಲ್ಲ ಅದು ಸತತ ಆಗೋದೆ ಕೊರೋನಾ ಇತ್ತು ಕೊರೋನಾ ಮುಗಿಸ್ಕೊಂಡು ಬಂದು ಇದೊಂದು ಮಳೆ 1 ವರ್ಷದಿಂದ ಕಂಟಿನ್ಯೂ ಮಳೆ ರೈತರಿಗೆ ಯಾವ ಥರನೂ ಏನು ಮಾಡಬೇಕಂದ್ರೂ ಯಾವುದೋ ಒಂಥರ ಒಂದು ಅಡ್ಡ ಆಗ್ತಾ ಇದೆ ರೈತರಿಗೆ ಲಾಸ್ ಆಗ್ತಾ ಇದೆ ಅಂಥ ಟೈಮಲ್ಲಿ ಏನೋ ಇವಾಗ ಬಿಸಿಲು ಬಂದ ತಕ್ಷಣ ಏನೋ ಸ್ವಲ್ಪ ಒಂದು ರೈತರಿಗೆ ಸ್ವಲ್ಪ ಅಷ್ಟೋ ಬಂಡವಾಳ ಬರುತ್ತೆ ಅಷ್ಟೇ ಲಾಭ ಅಂತಿಲ್ಲ ಬಂಡವಾಳ ಬರಲಿ ಅಂತ ನಾವು ಇದು ಮಾಡ್ತಾ ಇದ್ವಿ ಆ ಬಂಡವಾಳನ ಬಂದರೆ ನೆಕ್ಸ್ಟು ಬೆಳೆ ಮಾಡೋದಕ್ಕೆ ಒಂದು ಅವ್ರ ಕೈಯಲ್ಲಿ ಅಷ್ಟೋ ಅಷ್ಟೋ ಇರುತ್ತೆ ಅಂತ ನಾವು ಇದು ಮಾಡ್ತೀವಿ ರೈತರಿಗೆ ಏನೋ ಇವಾಗ 1,700 ರೂಪಾಯಿ ಹೋಗ್ತಾ ಇದಲ್ಲ ಆದರೆ ಏನೋ 500 ಹೋಗುತ್ತೆ ಅಂತ ಆಗ್ತಾರೆ ನಾವು ಹೇಳೋಕ್ಕಾಗಲ್ಲ ಆ ಥರ ನೀವು ಇಷ್ಟೇ ಹಾಕ್ರಿ ಇಷ್ಟೇ ಹಾಕಲ್ಲ ಒಂದು ಟೈಮಲ್ಲಿ ಇವಾಗ ಅನಂತಪುರ ಮನೆ ಗಲಾಟೆ ಅದು ಮಳೆ ಬಂದು ಫುಲ್ಲು ಡ್ಯಾಮೇಜ್ ಆಯಿತು ಅದಕ್ಕೂ ಸ್ವಲ್ಪ ಇದಾಯಿತು ಈ ಕಡೆ ನಮ್ಮದು ಒಂದು ಸೀಸನ್ ಇತ್ತು ಇಲ್ಲಿ ಮಳೆ ಇಲ್ಲಿಂದಾದರೆ ಇವತ್ತು 300-400 ರೂಪಾಯಿ ಹೋಗ್ತಾನೆ ಇತ್ತು ಪಾರ್ಸಲ್ ನಿಂತ್ಕೊಂಡು ಇಲ್ಲಿ ಮೆಡ್ರಾಸ್ಗೆ ಅವಾಗೇನು ಇವ್ರು ಬಂದು 300-400 ರೂಪಾಯಿ ಯಾವಾಗ ತೆಗಿತಾರೋ ಪಾರ್ಸಲ್ರು ಮೆಡ್ರಾಸ್ ಅವ್ರು ಕೂಡ 250-300 ರೂಪಾಯಿ ತೆಗಿತಾರೆ ಹಂಗೆ ಅವ್ರಿಗೆ ಡಿಮ್ಯಾಂಡ್ ಏನಂದರೆ ಇವಾಗ ನಿಂತವ್ರ ತಮಟೆಲ್ಲ ಮೆಡ್ರಾಸ್ ಕೊಟ್ಟೋಗುತ್ತೆ ಇವ್ರು ತೆಗಿತಿರ್ತಾರೆ ನೋಡು ಅವ್ರಿಗೇನ ಕಮ್ಮಿ ಮಾಡಿಬಿಡ್ತಾರೆ ಎತ್ಕೊಂಡೋಗಿ ಯಾಕಂದರೆ ಇವ್ರು ರೈತರೆಲ್ಲ ಯಾವಾಗ ಎತ್ಕೊಂಡೋಗಿ ಕಮಿಷನ್ಗೆ ಹಾಕ್ತಾರೆ ಅದು ಅಲ್ಲಿಂದ ಅಲ್ಲೇ ಲಾಸ್ ಆಗುತ್ತೆ ಅವ್ರಿಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ವಿಶ್ವಾಸ ಇಟ್ಕೊಂಡು ಇವತ್ತು 1 ಲಕ್ಷ ಬಾಕ್ಸ್ ಮೇಲೆ ಬರ್ತಾರೆ ಅದು ಬೇರೆ ಮಾರ್ಕೆಟ್ಗೆ ಕೂಡ ಬರ್ತಾ ಇದೆ ಯಾಕಂದರೆ ಇಲ್ಲಿ ಮಾರ್ತಾರೆ ಅಂತ ಒಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೆ ವ್ಯಾಪಾರಸ್ಥ ಬರ್ತಾರೆ ಒಳ್ಳೆ ಇದು ಒಂದು ರೈತರಿಗೆ ಒಳ್ಳೆ ಇದು ಕೊಡ್ತಾರೆ ಅಂತ ಒಳ್ಳೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಕರೆಕ್ಟಾಗಿ ಒಂದು 10 ದಿವಸದಲ್ಲಿ ಒಂದು ಸ್ವಲ್ಪ ರೇಟ್ ಬರುತ್ತೆ ರೈತರು ಎಲ್ಲನೂ ಕರೆಕ್ಟಾಗಿ ತೋಟಗಳನ್ನು ಕರೆಕ್ಟಾಗಿ ಜಾಗನ ನೋಡಿಕೊಂಡ್ರೆ ಒಳ್ಳೆ ರೇಟ್ ಬರುತ್ತೆ ಅಂತ ನಾವು ಹೇಳ್ತೀವಿ